लाइक सब्सक्राइब होस वीडियो अपडेट्स बेल बटन क्लिक माड़ी। हाय फ्रेंड्स, पद्मा पाकशाले स्वागत। पीनट बटर अंगड़ी मालले पीनट बटर तंदिर्ती ब्रेडिगे दोसे के चपाती मकलु तुम्बा इष्टपट्टो तिंतारे। नोड़ी ईजी आगे वंदे निमिषदल्ली माड्कोबहुदु पीनट बटरन। नोड़ी याव तर बंदिदे अंदुबिट्टु सेम अदे तरने इदे डब्बदल्लेल्ल अंगडियल्लि इरुत्तल्ल ತಂದಿರ್ತೀವಲ್ಲ ಸೇಮ್ ಅದೇ ಥರನೇ ಇರುತ್ತೆ ನೋಡಿ। ಕಲರ್ ಕೂಡ ಅದೇ ಥರನೇ ಬಂದಿದೆ। ಈಜಿಯಾಗಿ ಯಾವ ತರ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ ನೋಡಿ। ಅರ್ಧ ಕೆಜಿ ಶೇಂಗಾ ತಗೊಂಡಿದ್ದೀನಿ ನೋಡಿ। ಒಂದು ಅರ್ಧ ಕೆಜಿ ತಗೊಂಡಿದ್ದೀನಿ ನಾನು। ಇದಕ್ಕೆ 1 ಸ್ಪೂನ್ ಅಷ್ಟು ನೀರು ಹಾಕಿಬಿಟ್ಟು ಇದು ಚೆನ್ನಾಗಿ ಎಲ್ಲಾ ಕಡೆನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ನೀರು। ಈ ನೀರು ಹಾಕೋ ಉದ್ದೇಶ ಯಾಕಪ್ಪ ಅಂತಂದ್ರೆ ಶೇಂಗಾ ಹುರಿದಾಗ ಸಿಪ್ಪೆ ಅಂಟಿಕೊಂಡಿರಲ್ಲ, ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಎಲ್ಲಾ ಸಿಪ್ಪೆನೂ ಚೆನ್ನಾಗಿ ಬಿಟ್ಕೊಳ್ಳುತ್ತೆ। ಅದಕ್ಕೆ 1 ಸ್ಪೂನ್ ನೀರು ಹಾಕಿಬಿಟ್ಟು ಜಾಸ್ತಿ ಹಾಕಬಾರದು, 1 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ। ಇದನ್ನು ಹುರಿಲಿಕ್ಕೆ ಒಂದು ದಪ್ಪ ತಳ ಇರೋ ಬಾಣಲಿ ಅಥವಾ ಒಂದು ತವಾ ಇಟ್ಬಿಟ್ಟು ಹುರಿಬೇಕಾಗುತ್ತೆ। ಇದು ಒಂದು 5 ನಿಮಿಷ ಮೊದಲೇ ಪ್ರೀ ಹೀಟ್ ಮಾಡಬೇಕು। ಸ್ವಲ್ಪ ಚೆನ್ನಾಗಿ ಕಾದ ಮೇಲೇನೇ ಈ ಶೇಂಗಾ ಎಲ್ಲ ಹಾಕಬೇಕಾಗುತ್ತೆ ನೋಡಿ। ಇದು ಚೆನ್ನಾಗಿ ಕಾದಿದೆ, ಈಗ ಶೇಂಗಾ ಹಾಕಿದೀನಿ ನಾನು। ಶೇಂಗಾ ಹಾಕಿದ ಮೇಲೆ ಇದು ಲೋ ಫ್ಲೇಮ್ ಅಲ್ಲೇ ಶೇಂಗಾ ಹುರಿಬೇಕು। ಮೀಡಿಯಂ ಇಲ್ಲ ಹೈ ಫ್ಲೇಮ್ ಅಲ್ಲಿ ಹುರಿದ್ಬಿಟ್ರೆ ಚುಕ್ಕೆ ಬಂದ್ಬಿಡುತ್ತೆ, ಕಪ್ಪು ಚುಕ್ಕೆ ಆಗಬಾರದು। ಈ ಶೇಂಗಾ ಕರೆಕ್ಟಾಗಿ ಈವನ್ ಆಗಿ ರೋಸ್ಟ್ ಆಗಬೇಕು, ಅದು ಚೆನ್ನಾಗಿ ಅಲ್ಲಿವರೆಗೂ ಹುರಿಬೇಕು ಇದನ್ನ। ಹಾಗಾಗಿ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಈ ತರ ಕೈಯಾಡ್ತಾನೆ ಇರಬೇಕು ಇದು। ಹಾಗಾದ್ರೆ ಚೆನ್ನಾಗಿರುತ್ತೆ। ಹೈ ಫ್ಲೇಮ್ ಅಲ್ಲಿ ಮಾಡಿಬಿಟ್ರೆ ಕಪ್ಪು ಚುಕ್ಕೆ ಚುಕ್ಕೆ ಬಂದ್ಬಿಡುತ್ತೆ, ಒಂದ ಕಡೆ ಫ್ರೈ ಆಗಿರುತ್ತೆ, ಒಂದ ಕಡೆ ಹಸಿ ಹಸಿ ಹಾಗೆ ಇರುತ್ತೆ, ಆ ತರ ಆಗಬಾರದು। ಪೀನಟ್ ಬಟರ್ ಚೆನ್ನಾಗಿ ಆಗಬೇಕು ಅಂದ್ರೆ ಈ ತರ ಈವನ್ ಆಗಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಈ ತರ ಉರಿತಾನೆ ಇರಬೇಕು ಲೋ ಫ್ಲೇಮ್ ಅಲ್ಲಿ ನೋಡಿ। ಇಷ್ಟ ಆದ್ರೆ ಸಾಕಾಗುತ್ತೆ ಅನ್ಸುತ್ತೆ ನೋಡಿ, ಚೆನ್ನಾಗಿ ಹುರಿದಿದ್ದೀನಿ ಇವಾಗ। ಇದನ್ನ ಒಂದು ಪ್ಲೇಟ್ ಗೆ ತಕ್ಕಂತಾ ಇದೀನಿ। ಇದು ಸ್ವಲ್ಪ ತಣ್ಣಗಾಗಬೇಕು, ತಣ್ಣಗಾದಮೇಲೆ ಇದು ಸಿಪ್ಪೆ ಎಲ್ಲ ಚೆನ್ನಾಗಿ ಕೈಯಲ್ಲೇನೇ ಹಿಂಗೆ ಉದ್ದಿಬಿಟ್ರೆ ಚೆನ್ನಾಗಿ ಬರುತ್ತೆ ನೋಡಿ। ಕೈಯಲ್ಲೇನೇ ಈ ತರ ಮಾಡಿ ಸಿಪ್ಪೆ ತೆಗಿಬಹುದು, ಇಲ್ಲ ಒಂದು ಬಟ್ಟೆ ತಗೊಂಡು ಬಟ್ಟೆಯಲ್ಲಿ ಸ್ವತ ಉದ್ದಿದ್ರೇನು ಚೆನ್ನಾಗಿ ಎಲ್ಲ ಬಿಟ್ಕೊಳ್ಳುತ್ತೆ। ಒಂದು ನೀರು ಹಚ್ಚಿರೋದ್ರಿಂದ ಸಿಪ್ಪೆ ಏನು ಅಂಟಿಕೊಂಡಿರಲ್ಲ, ಎಲ್ಲ ಸಿಪ್ಪೆನೂ ಬಿಟ್ಕೊಳ್ಳುತ್ತೆ, ಈಜಿಯಾಗಿ ಬರುತ್ತೆ ನೋಡಿ। ಸಿಪ್ಪೆ ತೆಕ್ಕೊಂಡು ಬರ್ತೀನಿ ಇವಾಗ ನೋಡಿ ಯಾವ ತರ ಆಗಿದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ। ಈ ಪೀನಟ್ ರೆಸಿಪಿ ರೆಡಿ ಆಗೋದ್ರೊಳಗೆ ಸಬ್ಸ್ಕ್ರೈಬ್ ಮಾಡಿ, ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನೋಡಿ। ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಈ ಶೇಂಗಾ ಬೀಜನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ, ತಣ್ಣಗಾದ ಮೇಲೆ ಹಾಕ್ತಾ ಇದ್ದೀನಿ। ಇದು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಈ ತರ ಪೌಡರ್ ಮಾಡ್ಕೋಬೇಕು ನೋಡಿ, ಇಷ್ಟ ಆಗಿದೆ ಇದು ಪೌಡರ್। ಈಗ ಪೀನಟ್ ಬಟರ್ ಯಾವ ತರ ಮಾಡೋದು ಅಂತಂದು ಒಂದೇ ನಿಮಿಷದಲ್ಲಿ ಕ್ವಿಕ್ ಆಗಿ ಮಾಡಬಹುದು ನೋಡಿ। ಈಗ ರೆಡಿ ಆಗಿದೆ ಪೌಡರ್ ನೋಡಿ, ಈ ತರ ಸ್ಮೂತ್ ಆಗಿ ಪೌಡರ್ ಮಾಡ್ಕೋಬೇಕು, ನೀರು ಮಾತ್ರ ಯಾವ ಕಾರಣಕ್ಕೂ ಯೂಸ್ ಮಾಡಬಾರದು। ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ, ಇದು ಹನಿ 2 ಟೇಬಲ್ ಸ್ಪೂನ್ ಅಷ್ಟು ಹನಿ ಹಾಕ್ತಾ ಇದ್ದೀನಿ, ಜೇನುತುಪ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕ್ತಾ ಇದ್ದೀನಿ। ಅಂಗಡಿಗಳಲ್ಲೆಲ್ಲ ಬರೀ ಸಕ್ಕರೆನೇ ಹಾಕಿರ್ತಾರೆ, ಜೇನುತುಪ್ಪ ಏನು ಹಾಕಿರೋದಿಲ್ಲ ಅವರು। ನಾ ಹೆಲ್ತಿಗೆ ಮಕ್ಕಳೆಲ್ಲ ತಿಂತಾರೆ ಅಂತಂದ್ಬಿಟ್ಟು ಹೆಲ್ತಿಗೂ ಒಳ್ಳೇದು ಅಂದ್ಬಿಟ್ಟು ಜೇನುತುಪ್ಪ ಯೂಸ್ ಮಾಡ್ತಾ ಇದ್ದೀನಿ। ಇದು ಕುಕ್ಕಿಂಗ್ ಆಯಿಲ್, ಒಳ್ಳೆ ಕ್ವಾಲಿಟಿ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಬೇಕಾಗುತ್ತೆ, ಸ್ಮೆಲ್ ಇರಬಾರ್ದು ಇದು ಆ ಥರ, ಇಲ್ಲಾಂದರೆ ಶೇಂಗಾ ಎಣ್ಣೆ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ। ಇದು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ, ಚೆನ್ನಾಗಿ ಗ್ರೈಂಡ್ ಆಗಿದೆ ಪೇಸ್ಟ್ ನೋಡಿ ಯಾವ ಥರ ಆಗಿದೆ ಅಂದ್ಬಿಟ್ಟು। ಸೇಮ್ ಅಂಗಡಿಗಳಲ್ಲೆಲ್ಲ ಬಾಕ್ಸಲ್ಲಿ ಇರುತ್ತಲ್ಲ ಸೇಮ್ ಅದೇ ಥರನೇ ಬಂದಿದೆ ಪೀನಟ್ ಬಟರ್ ನೋಡಿ। ಇದನ್ನು ಒಂದು ಬಾಕ್ಸಿಗೆ ತಗೊಂಡ್ಬಿಟ್ಟು 8 ಕಂಟೈನರ್ಲಿ ಹಾಕಿಟ್ಕೊಂಡ್ರೆ 15-20 ಡೇಸ್ ಆರಾಮಾಗಿ ಯೂಸ್ ಮಾಡ್ಬೋದು। ಇದು ಬ್ರೆಡ್ಡು ದೋಸೆ ಚಪಾತಿ ಎಲ್ಲದಕ್ಕೂ, ಎಲ್ಲರೂ ಚಿಕ್ಕ ಮಕ್ಕಳು ಅಂತಂದಲ್ಲ ದೊಡ್ಡವ್ರು ಕೂಡ ತಿನ್ಬೋದು ಶೇಂಗಾ, ಎಲ್ಲರಿಗೂ ಒಳ್ಳೆಯದು ಹೆಲ್ತಿಗೆ, ಹಾಗಾಗಿ ಯಾರು ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ। ಮನೆಯಲ್ಲೇ ನಾವು ಒಂದೇ ನಿಮಿಷದಲ್ಲೇ ನೋಡಿ ಯಾವ ಥರ ಮಾಡ್ಬೋದು ಅಂತಂದು ಈಸಿಯಾಗಿ ಮಾಡಿಕೊಂಡು ಇಟ್ಕೋಬೋದು। ಏನು ಹಾಕಿರ್ತಾರಪ್ಪ ಅಂಗಡಿಯಲ್ಲಿ ಅಂತಂದು ಅನಿಸುತ್ತೆ, ಏನೂ ಇಲ್ಲ ಇಷ್ಟೇ ಇದು, ಬೇರೆ ಕೇವಲ 4 ಸಾಮಾನುಗಳನ್ನು ಯೂಸ್ ಮಾಡಿ
ಪೀನಟ್ ಬಟರ್ ಯಾವ ತರ ರೆಡಿ ಆಯ್ತು ನೋಡಿ ನೀವು ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್